ಶಿವಮೊಗ್ಗದಲ್ಲಿ ನಡೆದಂಥ ಕೋಮು ಗಲಭೆ ನಿಜಕ್ಕೂ ಖಂಡನೀಯ. ಏನೊಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿ ಇವತ್ತೇನು ಒಂದು ಕಾಂಗ್ರೆಸ್ ಸರ್ಕಾರದ ಮೇಲಿದೆ, ಅದನ್ನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಇದಕ್ಕೆ ಉತ್ತೇಜನವನ್ನು ಕೊಡೋ ರೀತಿಯಲ್ಲಿ ಮತ್ತು ಇಂಥ ಗಲಭೆ ಆಗಲಿಕ್ಕೆ ಮುಖ್ಯ ಕಾರಣ ಅಲ್ಲಿನ ಭಾರತದ ಮ್ಯಾಪಿಗೆ ಹಸಿರು ಬಣ್ಣವನ್ನು ಬರೆದು ಔರಂಗಜೇಬ್ ದ ಗ್ರೇಟ್ ಎಂಪರರ್ ಅಂತ ಹಾಕಿರುವಂಥದ್ದು, ಟಿಪ್ಪು ಸುಲ್ತಾನ್ ಅವರು ನರಾಂತಕನಾಗಿ ಒಂದು ಸಮುದಾಯದ ವ್ಯಕ್ತಿಯನ್ನು ಕೊಲ್ತಿರುವಂಥದ್ದು, ಇವನ್ನೆಲ್ಲವನ್ನು ಕಂಡಿದ್ರೂ ಸಹ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸದೆ ಈ ರೀತಿ ಕಾನೂನು ವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋ ರೀತಿಯಲ್ಲಿ ಇವತ್ತು ಸರ್ಕಾರ ಕಾರ್ಯನಿರ್ವಹಿಸ್ತಿದೆ. ತುಷ್ಟೀಕರಣವನ್ನು ಮಾಡಿಕೊಂಡು ಏನೊಂದು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅದನ್ನು ಮಾಡೋದು ಬಿಟ್ಟು ಎಸ್ ಪಿ ಅವ್ರ ಮೇಲೇ ಕಲ್ತೂರಾಟ, ಎಸ್ ಪಿ ಅವ್ರ ಮೇಲೇ ಹಲ್ಲೆ, ಎಸ್ ಪಿ ಅವರುಗಳನ್ನೆಲ್ಲ ಕೈ ಕಟ್ಟಾಕಿ ಅಸಹಾಯಕರಾಗಿ ಇವತ್ತು ಕಾರ್ಯನಿರ್ವಹಿಸಿ ಅಂದರೆ ಪೊಲೀಸ್ ಸಿಬ್ಬಂದಿಗಳು ಯಾವ ರೀತಿ ಕಾರ್ಯವನ್ನು ಮಾಡಲಿಕ್ಕಾಗುತ್ತೆ? ಇವತ್ತು ಸರ್ಕಾರ ತುಷ್ಟೀಕರಣ, ಸಮಾಜದಲ್ಲಿ ಗೊಂದಲ, ಶಾಂತಿ ನೆಲೆಸಬಾರ್ದು, ಅಶಾಂತಿ ಇರಬೇಕು ಅನ್ನೋಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಸರ್ಕಾರದ ಮನಸ್ಥಿತಿ ಇವತ್ತು ನಾವು ಶಿವಮೊಗ್ಗ ಮತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಕಡೆಯೂ ಈ ರೀತಿ ಗಲಭೆಗಳಾಗೋಕ್ಕೆ, ಈ ರೀತಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿಕೊಂಡು ಏನು ಸಂಬಂಧಪಟ್ಟ ವ್ಯಕ್ತಿಗಳು ಇದು ಯಾರು ಮಾಡಿದರು, ಯಾರು ಬರೆದಿದ್ರು, ಅವರ ಮೇಲೆ ಅಕ್ರಮಗಾರರು ನಮ್ಮ ದೇಶದ ಮೇಲೆ ಅಕ್ರಮವನ್ನು ಮಾಡಿ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮತನವನ್ನು ನಿರ್ನಾಮ ಮಾಡಿದಂಥ ವ್ಯಕ್ತಿಗಳನ್ನು ಮೆರೆಸುವಂಥದ್ದು.